ನಮಸ್ಕಾರ ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿದ್ದರೆ ನಮಗೆ ಅದನ್ನು ಉಳಿದವರೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಅದೇ ರೀತಿ ಉಳಿದವರಿಗೆ ಆ ವಿಡಿಯೋವನ್ನು ನೋಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಈಗ ನಮ್ಮ ವಿಡಿಯೋವನ್ನು ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂತಾದರೆ ಮೊದಲು ನಾವು ಕ್ರಿಯೇಟ್ ಮಾಡಬೇಕಾದದ್ದು ಒಂದು ಯೂಟ್ಯೂಬ್ ಚಾನಲ್ ಅದು ಇರ್ತದೆ ಆದರೆ ನಾವು ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಹೊಂದಿಸಿಕೊಂಡ್ರೆ ಆಗ ನಮ್ಮ ವಿಡಿಯೋಗಳನ್ನು ಮತ್ತೆ ಅಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಹಾಕ್ಕೊಳ್ಬೋದು ಈಗ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ನಾನೀಗ ನನ್ನ ಕಂಪ್ಯೂಟರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು ಆದರೆ ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿ ಇರ್ತದೆ ಈಗ ಮೊದಲನೇದಾಗಿ ನಾವು ಒಂದು ವೆಬ್ ಬ್ರೌಸರ್ ಓಪನ್ ಮಾಡಬೇಕು ಇದು ನನ್ನ ಕಂಪ್ಯೂಟರಿನ ಸ್ಕ್ರೀನ್ ಡೆಸ್ಕ್ ಟಾಪ್ ಅಂತ ಹೇಳ್ಬೋದು ಈ ಡೆಸ್ಕ್ ಟಾಪ್ ಅಲ್ಲಿ ಈಗ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರ್ತದೆ ಈಗ ವೆಬ್ ಬ್ರೌಸರ್ಗಳು ನನ್ನ ಹತ್ರ ಗೂಗಲ್ ಕ್ರೋಮ್ ಮೈಕ್ರೋಸಾಫ್ಟ್ ಎಡ್ಜ್ ಫೈರ್ ಫಾಕ್ಸ್ ಇಂತಹ ವೆಬ್ ಬ್ರೌಸರ್ಗಳಿದೆ ಇದು ಯಾವ್ದಾದ್ರು ಒಂದನ್ನು ನಾನು ಕ್ಲಿಕ್ ಮಾಡಿದರೆ ಡೆಸ್ಕ್ ಟಾಪಲ್ಲಿ ಅಲ್ಲಿ ಇದ್ರೆ ಡಬಲ್ ಕ್ಲಿಕ್ ಮಾಡಬೇಕು ಇಲ್ಲೆಲ್ಲಾದ್ರೂ ಇದ್ರೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ಕ್ಲಿಕ್ ಮಾಡಿದ್ರೆ ಆ ವೆಬ್ ಬ್ರೌಸರ್ ಓಪನ್ ಆಗ್ತದೆ ಅಥವಾ ಏನು ಮಾಡ್ಬೋದು ಅಂದ್ರೆ ಇಲ್ಲೇ ಕಾಣಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಇದರಲ್ಲಿ ವಿಂಡೋಸ್ ಬಟನ್ ಇದೆ ಈ ವಿಂಡೋಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಹೀಗೆ ಬರ್ತದೆ ಇಲ್ಲಿ ಫೈರ್ ಫಾಕ್ಸ್ ಅಂತ ನಾವು ಫೈರ್ ಫಾಕ್ಸ್ ಅದು ವೆಬ್ ಬ್ರೌಸರ್ ಹೆಸರು ಹಾಗೆ ಟೈಪ್ ಮಾಡಿದರೆ ಇಲ್ಲಿ ಸಿಗ್ತದೆ ಎಂಟರ್ ಕೊಟ್ಟರೆ ಆಯಿತು ಆ ಫೈರ್ ಫಾಕ್ಸ್ ಬ್ರೌಸರ್ ಓಪನ್ ಆಗ್ತದೆ ಹೀಗೆ ನಮಗೆ ಮುಖ್ಯವಾಗಿ ಒಂದು ವೆಬ್ ಬ್ರೌಸರ್ ಹೀಗೆ ಓಪನ್ ಮಾಡಿಕೊಡ್ಬೇಕು ವೆಬ್ ಬ್ರೌಸರ್ ಇದು ಅಡ್ರೆಸ್ ಬಾರ್ ಈ ಇಲ್ಲಿರುವಂಥ ಜಾಗಕ್ಕೆ ಅಡ್ರೆಸ್ ಬಾರ್ ಅಂತ ಕರೀತಾರೆ ಈ ಅಡ್ರೆಸ್ ಬಾರಲ್ಲಿ ಯೂಟ್ಯೂಬ್ ಡಾಟ್ ಕಾಮ್ ನಾವು ಮೊದಲನೇದಾಗಿ ಯೂಟ್ಯೂಬಿಗೆ ಹೋಗ್ತಾ ಇದ್ದೇವೆ ಅದಕ್ಕೆ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಇಲ್ಲಿ ಟೈಪ್ ಮಾಡಿ ಎಂಟರ್ ಕೊಡಬೇಕು ಆವಾಗ ಯೂಟ್ಯೂಬ್ ಈ ರೀತಿಯಲ್ಲಿ ಓಪನ್ ಆಗ್ತದೆ ಈಗ ಯೂಟ್ಯೂಬ್ ಓಪನ್ ಆದ ನಂತರ ನಾವು ಸೈನ್ ಇನ್ ಆಗಬೇಕು ಅಂತ ಹೇಳಿದ್ರೆ ಈಗ ನಮ್ಮ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಬೇಕಲ್ಲ ಅದಕ್ಕೆ ಮೊದಲನೇದಾಗಿ ನಾವು ಸೈನ್ ಇನ್ ಆಗಬೇಕು ಅದಕ್ಕೆ ಇಲ್ಲಿ ಸೈನ್ ಇನ್ ಬಟನ್ ಇದೆ ಈ ಬಟನ್ ಅನ್ನು ನಾವು ಕ್ಲಿಕ್ ಮಾಡಿದ್ರೆ ಆಯಿತು ಇದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವಿಂಡೋ ಬರ್ತದೆ ಇಲ್ಲಿ ನಮ್ಮ ಯೂಸರ್ ನೇಮ್ ಇಮೇಲ್ ಅಡ್ರೆಸ್ ಇದ್ರೆ ಇಲ್ಲಿ ಕೊಟ್ಟರೆ ಆಯಿತು ಇಲ್ಲದೇ ಇದ್ರೆ ಇಲ್ಲೇ ಕ್ರಿಯೇಟ್ ಮಾಡಲಿಕ್ಕೆ ಕೂಡ ಆಪ್ಷನ್ ಇದೆ ಒಂದು ಕ್ರಿಯೇಟ್ ಮಾಡೋದು ಇಲ್ಲ ಇಲ್ಲಿ ಇರುವ ಇಮೇಲ್ ಅಡ್ರೆಸ್ ಅನ್ನು ಇಲ್ಲಿ ಕೊಡೋದು ಇಮೇಲ್ ಅಡ್ರೆಸ್ ಫಸ್ಟ್ ಪಾರ್ಟ್ ಕೊಟ್ಟರೆ ಸಾಕಾಗ್ತದೆ ಮತ್ತೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಕೇಳ್ತದೆ ಪಾಸ್ವರ್ಡ್ ಕೇಳಿದಾಗ ಪಾಸ್ವರ್ಡ್ ಕೂಡ ಅದೇ ರೀತಿಯಲ್ಲಿ ನಾವು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಆಯಿತು ಮತ್ತೆ ಪುನಃ ಈ ರೀತಿ ಒಂದು ವಿಂಡೋ ಬಂದು ನಿಲ್ತದೆ ಸೊ ಇಲ್ಲಿ ನಾವು ಸೈನ್ ಇನ್ ಆಗಿದ್ದೇವೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಮ್ಮ ಫೋಟೋ ಅಥವಾ ನಮ್ಮ ಹೆಸರಿನ ಮೊದಲನೇ ಅಕ್ಷರ ಅದು ಕಾಣ್ತಾ ಇರ್ತದೆ ಇಲ್ಲಿ ಈಗ ನಮ್ಮ ಮುಂದಿನ ಕೆಲಸ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಮೂರು ಗೆರೆಗಳಿವೆ ಅಲ್ಲ ಈ ಗೆರೆಗಳನ್ನು ಕ್ಲಿಕ್ ಮಾಡ್ಬೇಕು ನಾವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಇದು ಎಕ್ಸ್ಪಾಂಡ್ ಆಗ್ತದೆ ಮೆನು ಮೆನು ಎಕ್ಸ್ಪಾಂಡ್ ಆಗಿ ಈ ರೀತಿಯಲ್ಲಿ ಬರ್ತದೆ ಈಗ ಇದ್ರ ಇಲ್ಲೊಂದು ಬಾರ್ ಕಾಣ್ತಾ ಇದೆ ಅಲ್ಲ ಈ ಬಾರ್ ಅನ್ನು ನಾವು ಕ್ಲಿಕ್ ಮಾಡಿ ಕೆಳಗಡೆ ಇಳಿಬೇಕು ಮೌಸ್ ಅನ್ನು ಇದರ ಮೇಲೆ ಇಟ್ಟು ಎಡಗಡೆ ಬಟನ್ ಅನ್ನು ಕ್ಲಿಕ್ ಮಾಡಿ ಫೋಲ್ಡ್ ಮಾಡುತ್ತೆ ಅಂದ್ರೆ ಅದನ್ನು ಕ್ಲಿಕ್ ಮಾಡಿ ಬಿಡಬಾರದು ಕ್ಲಿಕ್ ಮಾಡಿ ಹಿಡ್ಕೊಂಡು ಇದನ್ನು ಕೆಳಗೆ ಇಳಿಬೇಕು ಆವಾಗ ಇಲ್ಲಿ ಕೆಳಗಡೆ ನಮಗೆ ಸೆಟ್ಟಿಂಗ್ಸ್ ಅಂತ ಕಾಣ್ತದೆ ಈ ಸೆಟ್ಟಿಂಗ್ಸ್ ಅಂತ ಹೇಳೋದನ್ನು ಕ್ಲಿಕ್ ಮಾಡಬೇಕು ಇದು ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇಲ್ಲದಿದ್ರೆ ನಾವು ಹೊಸತ್ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ನಾವು ನೋಡ್ತಾ ಇರೋದು ಈ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಿಂಡೋ ಬರ್ತದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕ್ರಿಯೇಟ್ ನ್ಯೂ ಚಾನೆಲ್ ಅಂತ ಇದೆ ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡಿದರೆ ಆಯ್ತು ಈ ರೀತಿ ಬರ್ತದೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನು ಕೊಟ್ರೆ ಆಯ್ತು ಈಗ ಹಿಂದಿನ ವಿಂಡೋಕ್ ಹೋಗ್ತೇನೆ ಒಂದ್ಸಲ ಇಲ್ಲಿ ನಮ್ಮದು ಚಾನಲ್ ಇಲ್ಲದಿದ್ರೆ ಕ್ರಿಯೇಟ್ ನ್ಯೂ ಚಾನೆಲ್ ಅಂತ ನಾವು ಕೊಟ್ರೆ ಆಯ್ತು ಒಂದು ವೇಳೆ ನಮ್ಮ ಚಾನಲ್ ಆಲ್ರೆಡಿ ಇದೆ ಅಂತ ಆದರೆ ಈಗಾಗಲೇ ಇದೆ ಅಂತ ಆದ್ರೆ ಆವಾಗ ಮ್ಯಾನೇಜ್ ಚಾನೆಲ್ಸ್ ಅಂತ ಇಲ್ಲಿ ಬರ್ತದೆ ಆಗ ನಾವು ಚಾನೆಲ್ ಅನ್ನು ಹೆಸರು ಬದಲಾವಣೆ ಮಾಡ್ಬೋದು ಅಥವಾ ಇನ್ನೊಂದು ಚಾನಲ್ ಒಂದೇ ಚಾನಲ್ ನಾವು ಕ್ರಿಯೇಟ್ ಮಾಡ್ಬೇಕು ಅಂತಲ್ಲ ಇನ್ನೊಂದು ಒಂದು ಚಾನಲ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಬೋದು ಈ ಚಾನಲ್ ಸಾಮಾನ್ಯವಾಗಿ ಹೇಗಿರ್ತದೆ ಹೇಗಿರ್ತದೆ ಅಂತ ಹೇಳಿದ್ರೆ ಈಗ ಅಹ್ ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ಲಿಕ್ಕಿದೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಾನೊಂದು ಚಾನಲ್ ಕ್ರಿಯೇಟ್ ಮಾಡ್ಬೋದು ಈಗ ನನಗೆ ಅಡುಗೆ ಮಾಡೋದ್ರಲ್ಲೂ ಆಸಕ್ತಿ ಇದೆ ಈಗ ಕಂಪ್ಯೂಟರ್ ಸೈನ್ಸ್ ಆಸಕ್ತಿ ಒಂದು ಅಡುಗೆ ಮಾಡೋದು ಇನ್ನೊಂದು ಕಂಪ್ಯೂಟರ್ ಸೈನ್ಸಿನ ಚಾನಲಲ್ಲಿ ನಾನು ಅಡುಗೆ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗೂ ಅದು ಇಷ್ಟ ಆಗ್ಲಿಕ್ಕಿಲ್ಲ ಅವರಿಗದು ಬೇಕಾಗ್ಲಿಕ್ಕಿಲ್ಲ ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಗೆ ಪ್ರತ್ಯೇಕ ಚಾನಲ್ ಅಡುಗೆ ಮಾಡೋದಕ್ಕೆ ಪ್ರತ್ಯೇಕ ಚಾನಲ್ ಹಾಗೆ ಎರಡು ಗಳನ್ನ ಕ್ರಿಯೇಟ್ ಮಾಡಿಕೊಳ್ಬೋದು ಹಾಗೆ ನಮಗೆ ಬೇಕಾದಷ್ಟು ಗಳನ್ನು ಕ್ರಿಯೇಟ್ ಮಾಡಿಕೊಳ್ಬೋದು ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ ಧನ್ಯವಾದಗಳು